कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं वैष्मी मध्वकराञ्चितं नमः श्रीमन्मध्व प्रदिशा सुदृशन्नो जय जय श्रीमध्वगुरुभ्यो नमः श्रीमध्वविजय ಬರೀ ಅದೊಂದು ಕಾವ್ಯ ಅಲ್ಲ, ಅದೊಂದು ಶಾಸ್ತ್ರ ಕಾವ್ಯ, ಅದೊಂದು ಮಂತ್ರಕಾವ್ಯ. ಮಧುವಿಜಯ ಅರ್ಥ ತಿಳಿದು ಪಾರಾಯಣ ಮಾಡಿದರೆ ಆಚಾರ್ಯರ ಪರಮಾನುಗ್ರಹದಿಂದ ನಮ್ಮ ಎಲ್ಲ ಅಭಿಷ್ಟಗಳು ಸಿದ್ಧಿಸುತ್ತದೆ. ವೇದ ಮಂತ್ರ ಅರ್ಥ ತಿಳಿದು ಹೇಳಿದರೆ ತುಂಬ ಪುಣ್ಯ, ಅರ್ಥ ತಿಳಿಯದೆ ಮಾಡಿದರೆ ಪುಣ್ಯ ಇಲ್ಲ ಅಂತಲ್ಲ. ಇವತ್ತೆಲ್ಲ ಅಷ್ಟೂ ವೇದ ಮಂತ್ರಗಳ ಅರ್ಥ ಜ್ಞಾನ ನಮಗೆ ಇಲ್ಲದಿದ್ದರೂ ಆ ವೇದ ಮಂತ್ರ ಪಠಿಸುವಾಗ ಭಗವಂತ ಇದರಿಂದ ಪ್ರತಿಪಾದ್ಯ ಅಂತ ಅನುಸಂಧಾನ ಮಾಡಿ ನಾವು ಪಾರಾಯಣ ಮಾಡಿದರೆ ಅದೆಷ್ಟು ಪುಣ್ಯ. ಹಾಗೇನೆ ಶ್ರೀ ಮಧ್ವವಿಜಯ ಆಚಾರ್ಯರ ಚರಿತ್ರೆ ಅಂತ ಅನುಸಂಧಾನ ಮಾಡಿ ಪಾರಾಯಣ ಮಾಡಿದರೆ ತುಂಬ ಪುಣ್ಯವನ್ನು ಕೊಡುವಂತಹದ್ದು. ಆಚಾರ್ಯರ ಕಾಲದಲ್ಲಿ ರಚನೆ ಮಾಡ ಆಚಾರ್ಯರನ್ನು ನೋಡಿ ದ ಮಹಾತ್ಮ ಬರೆದ ಒಂದು ಅಪೂರ್ವ ಮಂತ್ರಮಯವಾದಂತಹ ಶ್ಲೋಕ ಕದಂಬ ತುಂಬಿಕೊಂಡಿರತಕ್ಕಂತಹ ಒಂದು ಕೃತಿ ರತ್ನ. ಶ್ರೀ ಮಧ್ವವಿಜಯವನ್ನು ದಿನಾ ಪಾರಾಯಣ ಮಾಡುವವರು ಇದ್ದಾರೆ ನಮ್ಮಲ್ಲಿ. ಸಾವಿರ ಶ್ಲೋಕಗಳನ್ನು ಪಾರಾಯಣ ಮಾಡದೆ ಒಂದು ಬಿಂದು ನೀರೂ ಕುಡಿಯುವುದಿಲ್ಲ. ಹಾಗಾಗಿ ಅವರ ಪಾಲಿಗೆ ಆ ಮಧುವಿಜಯ ಅದು ಗುರು ಸ್ತೋತ್ರ ಶಾಸ್ತ್ರದ ಪಾರಂಗ ತತ್ವವನ್ನು ತಂದುಕೊಟ್ಟಿರತಕ್ಕಂಥದ್ದು. ಮಧುವಿಜಯವನ್ನು ಪಾರಾಯಣ ಮಾಡಿದಾಗ ನಮ್ಮ ಎಲ್ಲ ಅಭೀಷ್ಟ ಸಿದ್ಧಿಸುತ್ತದೆ, ನಮ್ಮ ನಮ್ಮ ಸಮಸ್ಯೆಗಳು ಅದು ದೂರ ಆಗ್ತದೆ. ತಲೆನೋವು ಬಂದರೆ ಅದಕ್ಕೆ ಪರಿಹಾರ ಇಲ್ಲಿದೆ, ಹೊಟ್ಟೆ ನೋವು ಬಂದರೆ ಅದಕ್ಕೆ ಇಲ್ಲಿ ಪರಿಹಾರ ಇದೆ, ನಮ್ಮ ಋಣಬಾಧೆ ಇದ್ದರೆ ಅದನ್ನು ಪರಿಹಾರ ಮಾಡುವ ಮಂತ್ರಗಳು ಇದರಲ್ಲಿದೆ. ಹಾಗಾಗಿ ನಮ್ಮ ಸಂಸಾರದಲ್ಲಿ ಏನೆಲ್ಲ ಸಮಸ್ಯೆಗಳು ಅದೆಲ್ಲವನ್ನು ಪರಿಹಾರ ಮಾಡುವ ಶಕ್ತಿ ಇಲ್ಲಿ ಇದೆ. ಪ್ರಣತ ವಿಭವಾಯ, ಯಾರು ಆಚಾರ್ಯರನ್ನು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ್ದಾರೆ ಅವರಿಗೆಲ್ಲ ವಿಭವ ವೈಭವದ ಸುರಿಮಳೆ ಸುರಿಸ್ತಾರೆ. ವಿಭವಾಯ ಅಂದರೆ ಭವ ಅಂದರೆ ಸಂಸಾರ, ಅದು ದೂರ ಹೋಗಿ ಹೋಗ್ತದೆ. ಸಂಸಾರದ ಸಮಸ್ಯೆಗಳೆಲ್ಲ ಪರಿಹಾರ ಮಾಡತಕ್ಕಂತಹ ಒಂದು ಅಪೂರ್ವವಾದ ಸ್ತೋತ್ರ ಇದು. ಇಂತಹ ಮಂತ್ರಮಯವಾದಂತಹ ಶ್ರೀ ಮಧ್ವವಿಜಯವನ್ನು ದಿನಾ ನಾವು ಪಾರಾಯಣ ಮಾಡಿ ಆಚಾರ್ಯರ ಅನುಗ್ರಹದಿಂದ ಭಗವಂತನ ಪೂರ್ಣ ಕೃಪೆ ಕಾರುಣ್ಯಕ್ಕೆ ನಾವು ಪಾತ್ರ ಆಗಲಿಕ್ಕೆ ಸಾಧ್ಯ. ಅಂತಹ ಶ್ರೀ ಮಧ್ವವಿಜಯವನ್ನು ಅಧ್ಯಯನ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವ ಪರಮ ಪವಿತ್ರವಾದ ಕಾರ್ಯಕ್ರಮ ನಾಳೆ ಚೆನ್ನೈ ನಗರದಲ್ಲಿ ಹರಿವಾಯು ಸ್ತುತಿ ಪಾರಾಯಣ ಸಂಘ ಮಾಡುವಂತಹದ್ದು ತುಂಬ ಅಭಿನಂದನೀಯವಾದ್ದು. ಶ್ರೀ ರಘು ಆಚಾರ್ಯರ ನೇತೃತ್ವದಲ್ಲಿ ಹತ್ತಾರು ವರ್ಷಗಳಲ್ಲಿ ನಡೆದ ನೂರಾರು ಜಿಜ್ಞಾಸುಗಳ ಬುಭುತ್ಸುಗಳ ಅಧ್ಯಯನದ ಫಲವಾದಂತಹ ಮಂಗಳ ಮಹೋತ್ಸವ ನಾಳೆ ಚೆನ್ನೈಯಲ್ಲಿ ಭಗವಂತನ ಗುರುಗಳ ಸನ್ನಿಧಾನದಲ್ಲಿ ನಡೆಯುವಂಥದ್ದು ತುಂಬ ಸಂತೋಷ. ಎಲ್ಲ ಜಿಜ್ಞಾಸುಗಳು ಈ ಮಧ್ವ ವಿಜಯದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅದನ್ನು ಅಧ್ಯಯನ ಮಾಡಿದ್ದಾರೆ, ಅದರ ಸಮಾಪ್ತಿಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಅದರ ಪಾರಾಯಣದ ಕಾರ್ಯಕ್ರಮನೂ ಇದೆ, ಅದರ ಜೊತೆಗೆ ಮಂಗಳ ಮಹೋತ್ಸವನೂ ಇದೆ. ಮನೆ ಮನೆಗಳಲ್ಲಿ ವಾಯುಸ್ತುತಿಯ ಕಂಪನ್ನು ಬೀರಿರತಕ್ಕಂತಹ ಈ ಪುಣ್ಯ ಸಂಘ ಗುರುಗಳ ಚರಿತ್ರೆಯನ್ನು ಹೇಳುವ ಏಕೈಕ ದಾಖಲೆಯ ಕೃತಿಯಾದ ಶ್ರೀ ಮಧ್ವವಿಜಯದ ಮಂಗಳ ಮಹೋತ್ಸವವನ್ನು ಮಾಡುವುದು ಅದು ಹರಿಗುರುಗಳಿಗೆ ತುಂಬ ಇಷ್ಟವಾದ ಅವರ ಕೃಪಾ ಕಾರುಣ್ಯಕ್ಕೆ ಪಾತ್ರವಾಗತಕ್ಕಂತಹ ಒಂದು ದೊಡ್ಡ ನಿಧಿ ಇದು. ಇಂತಹದ್ದನ್ನು ವ್ಯವಸ್ಥೆ ಮಾಡಿದ ರಘು ಆಚಾರ್ಯರ ನೇತೃತ್ವದ ತಂಡಕ್ಕೆ
ನಾವು ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಉಡುಪಿಯ ಶ್ರೀಕೃಷ್ಣ ದೇವರು, ಪ್ರಾಣದೇವರು, ಹಾಗೆ ಶ್ರೀ ಮಧ್ವಾಚಾರ್ಯರ ಪೂರ್ಣ ಅನುಗ್ರಹ ಆ ಸಂಸ್ಥೆಗೆ, ಪಾಠ ಮಾಡಿದ ರಘು ಆಚಾರ್ಯರಿಗೆ, ಭಾಗವಹಿಸಿರತಕ್ಕಂತಹ ಸಾವಿರಾರು ಜಿಜ್ಞಾಸುಗಳಿಗೆ ಈ ಫಲ ಸಿಗಲಿ. ಈ ಏನು ಮಂಗಳ ನಡೆದಿದೆ ಪಾಠದ್ದು, ಮತ್ತೆ ಹರಿವಾಯುಸ್ತುತಿ ಪಾರಾಯಣದ ಹಾಗೇನೆ ಶ್ರೀ ಮಧ್ವವಿಜಯದ ಪಾರಾಯಣದ ಆವೃತ್ತಿಗಳು ಕೂಡ ನಡೆಯಲಿ. ಅಂತಹ ಆಚಾರ್ಯರ ಗ್ರಂಥದ ಪ್ರವಚನ ಮಾಡಿ ವಿಜಯದಿಂದ ನಮ್ಮ ಹಿಂದೂ ಸಂಸ್ಕೃತಿಗೇ ವಿಜಯ ಆಗಲಿಕ್ಕಿದೆ, ಹಿಂದೂ ಸಂಸ್ಕೃತಿ ಸಂರಕ್ಷಣೆ ಆಗಲಿಕ್ಕೆ ಸಾಧ್ಯತೆ ಇದೆ, ಹಿಂದೂಗಳಿಗೆ ಬರತಕ್ಕಂತಹ ಏನು ಪರಾಜಯ ಹೋಗಿ ನಮ ಶ್ರೀಮನ್ ಮಧ್ವ ಸುದೃಶ ಪ್ರದೀಶ ಸುದೃಶಂ ನೋ ಜಯ ಜಯ, ಎಲ್ರಿಗೂ ಜಯ ಆಗಲಿಕ್ಕೆ ಸಾಧ್ಯತೆ ಇದೆ, ಜಯ ಆಗುತ್ತೆ. ಕೊನೆಗೆ ಜಯಶಬ್ದದಿಂದ ಕೊನೆಗೊಳ್ಳುವ ಈ ಸ್ತೋತ್ರ ಇದು, ಆರಂಭದಲ್ಲಿ ಬರುವತಕ್ಕಂತಹ ಪರಾಜಯ ಇದ್ದರೂ ಕೊನೆಗೆ ಜಯದ ದಿಗ್ವಿಜಯದ ಒಂದು ತಾರಕ ಮಂತ್ರ ಮಧ್ವವಿಜಯ ಫಲಶ್ರುತಿ ಆಗಲಿ, ದೇಶಕ್ಕೆ ಸುಭಿಕ್ಷೆಯಾಗಲಿ, ನಾಡಿಗೆ ಮಂಗಳವಾಗಲಿ, ಎಲ್ಲ ಭಗವದ್ಭಕ್ತ